ಕಾಗೋಡು ತಿಮ್ಮಪ್ಪ ಅವರ ಮಗಳು ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಪುತ್ರಿ ವಿರುದ್ಧ ಕಾಂಗ್ರೆಸ್ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಅವರು ಕಿಡಿಕಾರಿದ್ದಾರೆ ಚುನಾವಣೆ ಅನ್ನುವಂಥದ್ದು ಅಥವಾ ಅಧಿಕಾರದ ಅಮಲು ಅಂತ ಏನು ಹೇಳ್ತೀವಿ ಇದೆಲ್ಲವೂ ಸಂಬಂಧಗಳ ನಡುವೆ ಹೇಗೆ ಬೆಂಕಿ ಹತ್ತಿಸುತ್ತವೆ ಅಂತ ನನ್ನ ಮಗಳು ಬಿಜೆಪಿ ಸೇರ್ತಾಳೆ ಅಂತ ಕನಸನಲ್ಲೂ ನಾನು ಅನ್ಕೊಂಡಿರಲಿಲ್ಲ ಅಂತ ಕಾಗೋಡು ತಿಮ್ಮಪ್ಪ ಅವರು ಸ್ವತಃ ಕಿಡಿಕಾರಿದ್ದಾರೆ ನನ್ನ ಎದೆಗೆ ಚೂರಿ ಹಾಕಿದಂಗೆ ಆಗಿದೆ ಇದು ನಾನು ಕಾಂಗ್ರೆಸ್ ಬಿಡಲ್ಲ ಪಕ್ಷದ ಪರ ಕೆಲಸ ಮಾಡ್ತೀನಿ ಬೆಂಗಳೂರಿನಲ್ಲಿ ಕಾಗೋಡು ತಿಮ್ಮಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಹೋದರರ ನಡುವೆ ತಂದೆ ಮಕ್ಕಳ ನಡುವೆ ಈ ಚುನಾವಣೆ ಅನ್ನುವಂತದ್ದು ಅಥವಾ ಈ ರಾಜಕೀಯ ಅನ್ನುವಂತದ್ದು ಅಥವಾ ಈ ಅಧಿಕಾರ ಇದೆಲ್ಲವೂ ಹೇಗೆ ಸಂಬಂಧಗಳ ನಡುವೆ ಬಿರುಕುಗಳನ್ನು ತಂದಿಡುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಬಿಜೆಪಿ ಸೇರ್ತಾಳೆ ನನ್ನ ಮಗಳು ಅಂತ ಯಾವತ್ತೂ ಅಂತಕೊಂಡಿರಲಿಲ್ಲ ಅಂತ ಕಾಗೋಡು ತಿಮ್ಮಪ್ಪ ಅವರು ಮಾತನಾಡಿದ್ದಾರೆ ಈಗ ಇವತ್ತು ಈಗ ನನಗೆ ಸುದ್ದಿ ಸಿಕ್ತದು ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನಸಿನಲ್ಲೂ ಕೂಡ ನಾನು ಕಂಡವನಲ್ಲ ಆಲೋಚನೆ ಮಾಡಿದವನು ಅಲ್ಲ ನಾವು ರಾಜಕಾರಣದಲ್ಲಿ ಒಂದು ಸ್ಥಿರತೆ ಬದ್ಧತೆಯನ್ನು ಇಟ್ಕೊಂಡು ಬೆಳೆದು ಬಂದಂಥವ್ರು ನಾವು ಆದ್ದರಿಂದ ನಮ್ಮ ಬದ್ಧತೆಗೆ ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಮತ್ತು ಅದಕ್ಕೇನು ಅನುಷ್ಠಾನಗೊಳಿಸ್ಬೇಕು ಅದನ್ನು ಕಾರ್ಯರೂಪದಲ್ಲೂ ಕೂಡ ಜಾರಿಗೆ ತಂದಿದ್ದೀವಿ ಆ ಸಂತೋಷ ಮತ್ತು ನೆಮ್ಮದಿ ನನಗೆ ಇವತ್ತಿದೆ ಇಂಥ ಸನ್ನಿವೇಶದಲ್ಲಿ ಬಿ ಜೆ ಪಿಯ ಕ್ಷೇರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದರೆ ಇವತ್ತು ನನಗೆ ಎದೆಗೆ ಚೂರಿ ಹಾಕಿದಂಗೆ ಆಗಿದೆ ಈ ಕೆಲಸ ಮಾಡಬಾರ್ದಾಗಿತ್ತು ಮಗಳಾಗಿ ಈ ರೀತಿ ಇವಳು ಇದ್ದಾಳೆ ನಡ್ಕೊಳ್ತಾರೆ ಅಂತ ನಂಬಿಕೆ ಸಾಕು ನಾನು ಯಾವ ಕನಸಿನಲ್ಲೂ ಕೂಡ ಕಂಡವನಲ್ಲ ಇದು ದೌರ್ಭಾಗ್ಯ ಇದು ಆಗಬಾರಿತ್ತು ಅದು ಏನೇ ಆದರೂ ನಾನು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಲ್ಲ ಕಾಂಗ್ರೆಸ್ ಪರವಾಗಿ ಏನಿಲ್ಲವ ಕಾಂಗ್ರೆಸ್ ಪರ